ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪಾಪಗಳ ಕ್ಷಮಿಸುವಿಕೆ. ರೀಪ್ರಿಂಟ್ ಪುಟ 3728. ಪುಟದ ಸಂಖ್ಯೆ 153 154. ವಿವೇಕ ಮತ್ತು ಅವಿವೇಕವುಳ್ಳ ಜಾಗರೂಕತೆ. ಅಲ್ಲಿ ಕೂಡಿ ಬಂದಿದ್ದ ಜನರು ಏಸುವು ಮಾಡಿದ್ದನ್ನು ಮತ್ತು ಹೇಳಿದ್ದನ್ನು ಜಾಗರೂಕತೆಯಿಂದ ಗಮನಿಸುತ್ತಿದ್ದರು. ಮತ್ತು ಅಲ್ಲಿದ್ದವರಲ್ಲಿ ಕೆಲವರು ಕಲಿತವರಾಗಿದ್ದ ಶಾಸ್ತ್ರಿಗಳಿದ್ದು ಅವರು ಧರ್ಮಶಾಸ್ತ್ರದ ಬಗ್ಗೆ ಚೆನ್ನಾಗಿ ಪಾಂಡಿತ್ಯ ಹೊಂದಿದ್ದು ಜನರಿಂದ ಅವರು ಶಾಸ್ತ್ರಜ್ಞರೆಂದು ಎಣಿಸಲ್ಪಟ್ಟಿದ್ದರು. ಇವರುಗಳು ಇತರರೊಂದಿಗೆ ಸೇರಿ ಏಸುವಿನ ಆಶ್ಚರ್ಯವನ್ನುಂಟು ಮಾಡುವ ಅದ್ಭುತಗಳು ಹಾಗೂ ಉಪದೇಶಗಳಿಗೆ ಆಕರ್ಷಿತರಾಗಿ ಆತನ ನಡೆನುಡಿಗಳನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದರು. ಈಗ ಅವರು ಆತನಲ್ಲಿ ಒಂದು ದೋಷ ಕಂಡೆವೆಂದು ಅಂದುಕೊಂಡರು. ಅದೇನೆಂದರೆ ದೇವರೊಬ್ಬನಿಗೆ ಇರುವ ಅಧಿಕಾರ ಸಾಮರ್ಥ್ಯಗಳು ತನಗೂ ಇರುವುದೆಂಬ ಹೆಮ್ಮೆ ಯೇಸುವಿಗಿರುವುದೆಂಬುವುದು. ನಿಜವಾಗಿಯೂ ಸ್ವಲ್ಪ ಮಟ್ಟಿಗೆ ಈ ವಿಚಾರವನ್ನು ಆರಂಭಿಸಲೆಂದೇ ನಮ್ಮ ಕರ್ತನು ತನ್ನ ವಿಷಯವಾಗಿ ಹೀಗೆ ಹೇಳಿದ್ದನೆಂದು ನಾವು ಭಾವಿಸಬಹುದು. ಅನಂತರ ಅವರ ಮನಸ್ಸುಗಳಲ್ಲಿರುವುದನ್ನು ತಿಳಿದುಕೊಂಡು ಅವರ ಆಕ್ಷೇಪಣೆಗೆ ಆತನು ಉತ್ತರಿಸಿ ಹೀಗೆ ಹೇಳಿದನು: ನಿಮಗೆ ನಂಬಲು ಯಾವುದು ಸುಲಭ, ನಾನು ಪಾಪಗಳನ್ನು ಕ್ಷಮಿಸಬಲ್ಲೆನೆಂಬುವುದೋ, ಅಥವಾ ಈ ಮನುಷ್ಯನಿಗೆ ಪಾಪದ ಫಲವಾದ ರೋಗವನ್ನು ಗುಣಪಡಿಸಬಲ್ಲೆನೆಂಬುವುದೋ? ಆದರೆ ನನಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರವಿದೆ ಎಂಬುವುದನ್ನು ತೋರಿಸಿಕೊಡಲು ನಾನು ಈ ಗುಣಪಡಿಸುವಿಕೆಯನ್ನು ಮಾಡುವೆನು, ಮತ್ತು ಇದರ ನೆರವೇರಿಕೆಯೇ ನಾನು ದೇವದೂಷಣೆ ಮಾಡಲಿಲ್ಲವೆಂಬುವುದಕ್ಕೆ ಸಾಕ್ಷಿಯಾಗಿದೆ. ಸೂಕ್ತವಾಗಿ ನನ್ನ ಅಧೀನದಲ್ಲಿಲ್ಲದ ಅಧಿಕಾರದ ವಿಷಯದಲ್ಲಿ ನಾನು ಗರ್ವಪಡುವುದಿಲ್ಲ. ನಾನು ತಂದೆಯ ವಿಶೇಷ ರಾಯಭಾರಿಯೂ ಪ್ರತಿನಿಧಿಯೂ ಆಗಿದ್ದೇನೆಂದು ಪ್ರಕಟಿಸುವಲ್ಲಿ ನಾನು ಆತನನ್ನು ತಪ್ಪಾಗಿ ಪ್ರತಿನಿಧಿಸುತ್ತಿಲ್ಲ. ಆಮೇಲೆ ಏಸು ಆ ಪಾರ್ಶ್ವವಾಯು ರೋಗದ ಮನುಷ್ಯನಿಗೆ ಹೇಳಿದ್ದು: ಎದ್ದು ನಿನ್ನ ದೋಲಿಯನ್ನು ಹೊತ್ತುಕೊಂಡು ನಿನ್ನ ಮನೆಗೆ ಹೋಗು. ಅವನು ಎದ್ದು ತಾನು ಮಲಗಿದ್ದ ತನ್ನ ದೋಲಿಯನ್ನು ಎತ್ತಿಕೊಂಡು ಹೋದಾಗ ಜನರು ಬೆರಗಾಗಿ, ಇದುವರೆಗೂ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ನಾವು ಈವತ್ತು ಅಪೂರ್ವ ಸಂಗತಿಯನ್ನು ಕಂಡೆವು ಎಂದು ಅವರು ಹೇಳಿದ್ದರೆಂದು ಲೂಕನು ಹೀಗೆ ಇದಕ್ಕೆ ಸೇರಿಸಿ ಹೇಳಿರುವನು. ಮೆಸ್ಸಿಯನು ತನ್ನ ರಾಜ್ಯದ ಬಗ್ಗೆ ವಿವರಿಸಿ ಹೇಳುವನೆಂದು ತನಗಿರುವ ಪಾಪಕ್ಷಮೆಯ ಅಧಿಕಾರದ ವಿಷಯವಾಗಿ ಸಾರಿ ಹೇಳಿ ಒಂದು ಅದ್ಭುತವನ್ನು ಮಾಡಿ ತನ್ನ ಆ ಅಧಿಕಾರವನ್ನು ತೋರ್ಪಡಿಸುವನೆಂದು ಅವರು ಕೇಳಿದ್ದರು. ದೇವರ ರಾಜ್ಯವು ಕೂಡಲೇ ಆರಂಭವಾಗುವುದೆಂದು ಹಾಗೂ ದೇವಾನುಗ್ರಹವು ಇಡೀ ಲೋಕವನ್ನು ಆವರಿಸಿಕೊಂಡು ಕಳೆದು ಹೋದದ್ದೆಲ್ಲವನ್ನು ಮಾನವ ಕುಲಕ್ಕೆ ಪುನರ್ವಶಪಡಿಸಲಿರುವ ಆಶೀರ್ವಾದವು ಹೆಚ್ಚುತ್ತಾ ಬಂದು ಅಲ್ಲಿ ವ್ಯಾಧಿ, ನೋವು, ಗೋಳಾಟ, ಸಾಯುವಿಕೆ, ಪಾಪ, ಮರಣಗಳು ಇನ್ನೆಂದಿಗೂ ಇಲ್ಲದಂತೆ ಮಾಡುವುದೆಂಬುದಾಗಿ ಆಶಿಸುವುದನ್ನು ಬಿಟ್ಟು ಅವರಿಗೆ ಬೇರೆ ಇನ್ನೇನು ಬಯಸಲು ಸಾಧ್ಯ? ಹೀಗಿದ್ದರೂ ದೇವರ ರಾಜ್ಯವು ಸ್ಥಾಪನೆಯಾಗುವುದಕ್ಕೆ ಮೊದಲು ಒಂದು ನಿರ್ದಿಷ್ಟವಾದ ಕಾರ್ಯವು ನೆರವೇರಬೇಕಾಗಿರುವುದು. ಅದೇನೆಂದರೆ ದೇವರಾದುಕೊಂಡ ಚಿಕ್ಕ ಹಿಂಡಾದ ಕ್ರಿಸ್ತನ ಮೊದಲಗಿತ್ತಿ ಎಂಬ ಒಂದು ಗುಂಪು ಮೊದಲು ಆಯಲ್ಪಡಬೇಕು. ಪ್ಯಾಲೆಸ್ತೀನಾ ದೇಶವು ದೇವಾನುಗ್ರಹದಿಂದ ಹೊಂದಿದ ಜನಾಂಗವಾಗಿ ದೇವರ ಏರ್ಪಾಡಿನ ಮೇರೆಗೆ ಪೂರ್ಣಗೊಳ್ಳಬೇಕಿರುವ ಆ ಗುಂಪಿಗೆ ಸಾಕಾಗುವಷ್ಟು ಸಂಖ್ಯೆಯಲ್ಲಿ ಜನರನ್ನು ಒದಗಿಸಲಿಲ್ಲ. ಈ ಕಾರಣವಾಗಿ ನಿಜವಾಗಿ ಇಸ್ರಾಯೇಲರಾಗಿದ್ದವರೆಲ್ಲರನ್ನು ಆದುಕೊಂಡ ನಂತರ ವಂಶ ಪಾರಂಪರ್ಯವಾಗಿ ಬಂದ ಇಸ್ರಾಯೇಲರಿಂದ ದೇವಾನುಗ್ರಹವು ಅನ್ಯಜನರ ಕಡೆಗೆ ತಿರುಗಿಸಲ್ಪಟ್ಟಿತು. ಹೀಗೆ ಆಯಲ್ಪಟ್ಟವರ ಸಂಖ್ಯೆಯು ಪೂರ್ಣಗೊಳ್ಳುವುದಕ್ಕಾಗಿ ಅನ್ಯಜನರೊಳಗಿಂದ ಆದುಕೊಳ್ಳಲಾಗುವುದು. ಈ ಆದುಕೊಳ್ಳುವಿಕೆಯು ಬಹು ಸಮೀಪದಲ್ಲಿಯೇ ಪೂರ್ಣಗೊಳ್ಳುವುದೆಂಬುವುದು ನಮ್ಮ ವಿಶ್ವಾಸಪೂರ್ಣವಾದ ಭರವಸೆ. ಕ್ರಿಸ್ತನ ಎರಡನೇ ಬರೋಹಣವು ಕೂಡಲೇ ತನ್ನ ಸಭೆಯನ್ನು ಮೊದಲನೆಯ ಪುನರುತ್ಥಾನದಲ್ಲಿ ಎಬ್ಬಿಸಿ ಅವರಿಗೆ ಪ್ರಭಾವ, ಮಾನ,
ನಿರ್ಲಯತ್ವಗಳನ್ನು ದೊರಕಿಸುವಂತೆ ಮಾಡಿ ಅವರು ಆ ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ಸಹಬಾಧ್ಯರನ್ನಾಗಿ ಮಾಡುವುದು. ಅನಂತರ ಸಮಸ್ತವನ್ನು ಸರಿಪಡಿಸಲಿರುವ ಆ ರಾಜ್ಯದ ಆಶೀರ್ವಾದವು ಶರೀರ ಸಂಬಂಧವಾಗಿರುವ ಅಬ್ರಹಾಮನ ಸಂತತಿಗೆ ಒದಗುವುದು. ಹೌದು, ಆ ಮೂಲಕವಾಗಿ ಭೂಲೋಕದ ಎಲ್ಲ ಕುಲಗಳಿಗೂ ಅದು ತಲುಪುವುದು. ಪಾಪ ಮತ್ತು ಅವುಗಳ ಕ್ಷಮಿಸುವಿಕೆಯನ್ನು ಈ ಪಾಠದಲ್ಲಿನ ಪ್ರಮುಖ ಅಂಶವೆಂದು ಪರಿಗಣಿಸಬಹುದು. ಆದುದರಿಂದ ಈ ವಿಷಯದ ಕಡೆಗೆ ನಮ್ಮ ಗಮನವನ್ನು ಹರಿಸುವೆವು.